ಸಾರ್ ಸಾರ್ ಮಲಗಿದ್ದೀರಾ ಸರ್? ಹೇಳಿ ಸಾರ್, ಸಾರ್ ಎದಳಿ ಸಾರ್. ಏನ್ ಸರ್ ಇಷ್ಟು ದುಡ್ಡು? ಏನ್ ಸರ್ ಇದು? ಸುಸ್ ಬ್ಯಾಂಕ್ ಮನೇಲಿ ಇದೆಯಲ್ಲ ಸಾರ್, ಬಿಟ್ಮೇಲೆ ಹೇಗೆ? ವೀಕ್ಷಕರೇ, ಸಾರಿ ಸಾರಿ ಗುರುಜಿ, ತಪ್ಪಾಯ್ತು, ಮಲಗ್ಬಿಟ್ಟೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಮುಂದಿನ ಸಂಚಿಕೆಗೆ ತಮ್ಮನ್ನ ಸ್ವಾಗತವನ್ನ ಕೋರ್ತಾ, ಗುರುಜಿ ಏನಿದು, ನನ್ನ ಮಲಗಿಸ್ಬಿಟ್ಟಿದ್ರೆ ಹಾಕ್ಬಿಟ್ಟಿದ್ರೆ ಮೇಲೆಲ್ಲ ಅಲ್ಲ, ಇದು ಒಲಿಬೇಕು ಅಂತಂದ್ರೆ ಯಾವ ನಕ್ಷತ್ರದ ಒಂದು ಸಾಂಗತ್ಯ ಇರ್ಬೇಕು ಅಂತ ಹೇಳಿ ನೀವೇನೆ ನಿಂಬಾಲೆ ಕೇಳಿ. ಧಾರಾಳವಾಗಿ, ಖಂಡಿತವಾಗಿ ವೀಕ್ಷಕರೇ, ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ. ವಿಶಾಖ ನಕ್ಷತ್ರ, ರೋಹಿಣಿ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಧನಿಷ್ಠ ನಕ್ಷತ್ರ, ರೇವತಿ ನಕ್ಷತ್ರ. ಓಕೆ, ಈ ನಕ್ಷತ್ರ ಗ್ರಹ, ಈ ನಕ್ಷತ್ರದಲ್ಲಿ ಏನಾದರೂ ಯಾವುದಾದರೂ ಗ್ರಹ, ಎನಿ ಪ್ಲಾನೆಟ್ಸ್ ಈ ನಕ್ಷತ್ರದಲ್ಲಿ ಕುತ್ಕೊಂಡು ಅದರ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆದಾಗ ಅದು ದುಡ್ಡು ಕೊಡ್ತದೆ. ಮತ್ತೊಮ್ಮೆ ಹೇಳ್ಬಿಡಿ ಗುರುಜಿ ನಕ್ಷತ್ರದ ಹೆಸರುಗಳು, ನಾನು ಕೇಳ್ತೀನಿ, ನಿದ್ದೆ ಮಾಡ್ತೀನಲ್ಲ, ಕೇಳಿಸಿಲ್ಲ. ವಿಶಾಖ ನಕ್ಷತ್ರ, ವಿಶಾಖ, ವಿಶಾಖ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಪೂರ್ವ ಭಾದ್ರಪದ, ರೋಹಿಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಭರಣಿ ನಕ್ಷತ್ರ, ಭರಣಿ ನಕ್ಷತ್ರ. ಅದಾದ್ಮೇಲೆ ಯಾವ್ದು ಬಿಟ್ನ ಸರ್, ಲಾಸ್ಟ್ ಒಂದ್ ಯಾವುದು? ಓಕೆ, ವಿಶಾಖ ನಕ್ಷತ್ರ, ರೇವತಿ, ರೇವತಿ ಬಿಟ್ರ, ರೇವತಿ, ಎಸ್, ರೇವತಿ ನಕ್ಷತ್ರ, ರೇವತಿ ನಕ್ಷತ್ರ. ಈ ನಕ್ಷತ್ರದಲ್ಲಿ ಏನಾದ್ರೂ ಗ್ರಹಗಳು ಕುತ್ಕೊಂಡು ಇರ್ರೆಸ್ಪೆಕ್ಟಿವ್ ಆಫ್ ಕಾಂಬಿನೇಷನ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಪ್ಲಾನೆಟರಿ ಪೊಸಿಷನ್ ಅಂಡ್ ಪ್ಲೇಸ್ಮೆಂಟ್, ಈ ನಕ್ಷತ್ರದಲ್ಲಿ ಗ್ರಹಗಳು ಕುತ್ಕೊಂಡು ಕೆಟ್ಟ ಕಾಂಬಿನೇಷನ್ ತಗೊಂಡ್ರು ಕೂಡ ಆ ಕೆಲಸ ಮಾಡಿದ್ರು. ಫಾರ್ ಎಕ್ಸಾಂಪಲ್, ರೋಹಿಣಿ ನಕ್ಷತ್ರದಲ್ಲಿ ಒಂದು ಗ್ರಹ ಕುತ್ಕೊಂತು, ಅದು ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕೂತಿದೆ, ಯಾವ್ದೊಂದು ಗ್ರಹ ಹೋಗ್ಬಿಟ್ಟು. ನಾನೇನಾದ್ರೂ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಇದ್ರೆ, ಟೆಕ್ನಿಕಲ್ ಸೈಡ್ ಅಲ್ಲಿ ಇದ್ರೆ, ಇನ್ಶೂರೆನ್ಸ್ ಅಲ್ಲಿ ಇದ್ರೆ, ಜ್ಯೋತಿಷ್ಯದಲ್ಲಿ ಇದ್ರೆ, ನನಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡುತ್ತೆ, ದುಡ್ಡಿನ ಜೊತೆಗೆ ಅಪರ್ಚುನಿಟಿ ಕೊಟ್ಬಿಡುತ್ತೆ ಆ ಗ್ರಹ. ವೆಲ್ತ್ ನಾಟ್ ಓನ್ಲಿ ಮೀನ್ಸ್ ಇನ್ ದ ಟರ್ಮ್ಸ್ ಆಫ್ ಲಿಕ್ವಿಡ್ ಕ್ಯಾಶ್ ಆರ್ ಮನಿ, ಇದಲ್ಲ, ಇನ್ ಆಲ್ ಟರ್ಮ್ಸ್ ಎಲ್ಲಾ ರೀತಿ ಪ್ರಾಸ್ಪರಿಟಿ ಕೊಟ್ಬಿಡುತ್ತೆ ಸರ್. ಓಕೆ, ಒಂದು ಜಾತಕ ಅಂತಿದಂಗೆ ಬ್ಲೈಂಡ್ ಆಗಿ ವಿ ಕ್ಯಾನ್ ಪ್ರಿಡಿಕ್ಟ್ ವೆದರ್ ದ ಪರ್ಸನ್ ಇಸ್ ವೆಲ್ತ್, ವೆಲ್ತಿ ಬ್ಯಾಕ್ ಗ್ರೌಂಡ್ ಅವ್ರ ನಾಟ್ ಅಂತ. ಓಕೆ, ಸೊ ಇಷ್ಟನ್ನ ಹೇಳ್ತಾ ವೀಕ್ಷಕರೇ, ದಯಮಾಡಿ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ ತಿಳಿಸ್ತಾ, ದಯಮಾಡಿ ದುಡ್ಡು ಮಾಡಬೇಕು ಅಂದ್ರೆ ಯಾವ ನಕ್ಷತ್ರ ಇರಬೇಕು ಅಂತ ಗೊತ್ತಾಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ಪ್ರಶ್ನೆಗಳನ್ನ ಕೇಳಿ ಅರ್ಥ ಮಾಡಿಸ್ತೀವಿ ಅಂತ ಹೇಳ್ತಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ತಾ ನಮ್ಮ ಎಲ್ಲ ವಿಡಿಯೋಗಳನ್ನ ಫಾಲೋ ಮಾಡಿ ಇಂಟ್ರಾಕ್ಟಿವ್ ಸೆಷನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳು ತಿಳಿಸಿದ್ದೀನಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದ ಗುರುಜಿ, ನಿಮಗೂ ಸಹ.